ಇಪ್ಪತ್ತು ರೂಪಾಯಿ ಕೊಟ್ರೆ ಅದರಲ್ಲೂ 10 ರೂಪಾಯಿ ಉಳಿಸ್ಕೊಂಡು 10 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರಲ್ಲ ನಿಮ್ ಜನ್ಮಕ್ಕೆ ಇಷ್ಟು ಮಗ್ಗಿಸ್ರೋ. ಗುಡ್ ಮಾರ್ನಿಂಗ್ ಸರ್. ಸರ್, ನನ್ನ ಹೆಸರು ದೊಡ್ಡ ನರ್ಸ ಅಂತ ಸರ್. ಎಲ್ಲರೂ ನನ್ನ ದೊಡ್ಡ ದೊಡ್ಡ ಅಂತ ಕರೀತಾರೆ ಸರ್. ಪರವಾಗಿಲ್ಲ ಕಣಯ್ಯ, ದೂರದಿಂದ ನೋಡಿದಕ್ಕೆ ಯಾರು ಏನು ಅಂತ ಕರೆಕ್ಟ್ ಆಗಿ ಕಂಡಿಡಿದ್ ಬಿಟ್ಟೆ ಸರ್. ನಿಮ್ ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸರ್, ಈ ಊರಿಗಿಂದ ಯಾರು ಬರ್ತಾರೆ ನಿಮ್ಮಂತವ್ರನ್ನ ಬಿಟ್ಟು. ಲೇಯ್, ಕೆಲಸಕ್ಕೆ ಬೇಕಾಗಿರೋದು ಪರ್ಸನಾಲಿಟಿ ಅಲ್ವೋ, ಕೆಪಾಸಿಟಿ. ಕೆಪಾಸಿಟಿ ಕೆಪಾಸಿಟಿ ಏನಿದ್ರಿ ಏನ್ ಸರ್, ಈ ಊರಲ್ಲಿ ಮಾಡಕ್ ಕ್ಯಾಮೆನೆ ಇಲ್ವಲ್ಲ ಸರ್. ಅದ ಅಳಗೋಗ್ಲಿ, ಹೋಗವಾ. ಎಲ್ಲೋ ಜೀಪ್. ಜೀಪ್ ಐತಲ್ಲ ಸರ್. ಎಲ್ಲಿದೆ? ಸ್ಟೇಷನ್ ಅಲ್ಲಿ ಐತಲ್ಲ ಸರ್. ತುಂಬಾ ದಿನ ಆಯ್ತು ಸರ್ ಕೆಟ್ಟೋಗಿ. ಮತ್ತೆಂಗ ಹೋಗೋದು? ಸ್ಕೂಟರ್ ಐತಲ್ಲ ಸರ್. ಅದಾ? ಹ್ಞೂ ಸರ್. ನಡಿಯಪ್ಪ, ಇದು ನಮ್ಮ ಚೇರ್ ಬೆಡ್ರೂಮ್ ಸ್ಕೂಟರ್ ಸರ್. ಆಗ್ಲೇ ಮೂರ್ ಜನ ಇದಿರಲ್ಲ. ತ್ರಿಬಲ್ ಸೋಪಾದಾಗಿತ್ತು ಸರ್. ನಾಲ್ಕನೇ ನಾನು. ಆದ್ರೆ ಈಗ ಹೋಗಕ್ಕಾಗಲ್ಲ ಸರ್. ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದಿದ್ದು ಖಾಲಿ ಆಗ್ಬಿಡ್ತು. ಬಿಡಿ ಬಂದು ಸ್ಟಾರ್ಟ್ ಆಯ್ತಿಲ್ಲ, ಬೊಗ್ಗಿಸ್ಕೊಂಡೆಲ್ಲ ಮಾಡುದು. ಆದ್ರೂ ಅಲ್ಲಿಲ್ಲ, ನಡ್ಕೊಂಡು ಹೋಗೋದಲ್ಲ ಸರ್. ನಿನ್ನ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲ ಹತ್ರ ಸರ್, 7 ಕಿಲೋಮೀಟರ್. ಸರ್, ಈ ಊರಿನ ವಿಶೇಷ ಏನು ಗೊತ್ತಾ ಸರ್? ಏನಪ್ಪ? ನಾನು ಹುಟ್ಟು ಬೆಳೆದಿದ್ದು. ಅದಕ್ಕೆ ಬಿಸಿಲು ಇನ್ನೇನು ಹೊಡಿತಾ ಇದೆ. ನನಗೆ ಟ್ರಾನ್ಸ್ಫರ್ ಲೆಟರ್ ಕೊಡ್ಬೇಕಾದ್ರೆ ಸಾಹೇಬ್ರು ಹೇಳಿದ್ರು, ಈ ಊರಲ್ಲಿ ಯಾರು ಯಾವುದೇ ಕೊಲೆ ಮಾಡಿಲ್ಲ, ಒಳ್ಳೆ ಊರು, ಏನು ಕ್ರೈಮ್ ಇಲ್ಲ ಅಂತ. ಅಂದ್ರೆ ಏನು, ಅವ್ರು ಹೇಳ್ದಂಗೆ ಈ ಊರಲ್ಲಿ ಒಬ್ರು ಕೆಟ್ಟ ಮಕ್ಳು ಇಲ್ವೇ ಇಲ್ವಾ, ಸುಳ್ಳು ಹೇಳೋರು ಇಲ್ವೇ ಇಲ್ವಾ, ಎಲ್ರು ಸತ್ಯ ಹರಿಶ್ಚಂದ್ರನೇನ? ಹಂಗೇನಿಲ್ಲ ಸರ್, ಎಲ್ಲ ಅವರೇ ಎಲ್ಲ ಮಾಡ್ತಾರೆ. ಆದ್ರೆ ಯಾವ್ದು ಬೆಳಿಲಿಲ್ಲ ಸ್ಟೇಷನ್ ಗಂಟೆ ಬರ್ಲಿಲ್ಲ ಅಷ್ಟೇ. ಹಂಗ ಈಗ ನಾವು ಬಂದಿದೀವಲ್ಲ ಸರ್, ಬೆಳಿಲು ಬೇಕು ಸ್ಟೇಷನ್ ತನಕ ಬರ್ಲು. ಪುಣ್ಯ ಕಟ್ಕಳಿ ಸರ್, ನಾವು ಎರಡು ಕಾಸ್ಟ್ ನೋಡ್ಕತೀವಿ. ಅದಿರ್ಲ, ಈ ಊರಲ್ಲಿ ದೊಡ್ಡ ಮನುಷ್ಯ ಅಂತ ಯಾವನು ಇಲ್ಲ. ಯಾಕಿಲ್ಲ ಸರ್, ಈ ಊರಲ್ಲಿ ದೊಡ್ಡ ಮನುಷ್ಯರು ಅಂದ್ರೆ ಒಬ್ರೇ ಸರ್, ಅವರೇ ನಮ್ಮೂರ್ ಚೇರ್ಮನ್. ಹೆಂಗಿತ್ರಲ್ಲ ಬಾರೂಟ? ಬಾಸ್, ಬನ್ನೂರ್ ಕುರಿದ ಬಾಸ್. ಬನ್ನೂರ್ ಕುರಿ ಅಲ್ಲಕಲ್ಲ, ನಮ್ ಮನೆ ಮುಂದೆ ಎರಡು ಬೀದಿ ನಾಯಿ ಓಡಾಡ್ತಾ ಇದ್ದು, ಅದನ್ನೇ ಹೊಡೆದಾಕ್ದೆ. ಬಾಸ್, ತಮಾಷೆ ಮಾಡ್ಬೇಡಿ ಬಾಸ್, ತಿನ್ಬಿಟ್ಟಿದೀವಿ ಬಾಸ್. ಲೇ, ತಮಾಷೆ ಅಲ್ಲಕಲ್ಲ. ಲೇ, ನಿಮಗೆ ನಿಯತ್ತು ಜಾಸ್ತಿ ಆಗ್ಲಿ ಅಂತ ನಮ್ಮ ಮನೆ ಮುಂದೆ ಎರಡು ನಾಯಿ ಓಡಾಡ್ತಾ ಇದ್ದು, ಅದ್ರದ್ದು ಮೂಳೆ ಬಿರಿಯಾನಿ ಮಾಡಿ ನಿಮ್ಗೆಲ್ಲ ಹಾಕ್ಸಿದೀನಿ. ಜೀರ್ಣ ಆಗೋಗದೆ ಇನ್ನೇನ್ಲ ವಾಂತಿ ಮಾಡ್ತೀಯಾ? ಜಾಸ್ತಿ ಬೊಗಳ್ದಂಗ್ ನಿಂತ್ಕೊಳ್ಳ. ಆಮೇಲೆ ಅಲ್ಲಿ ಮಾರ್ಕ್ ಮಾಡಿದ್ಯಲ್ಲ, ಆ ಜಾಗದಲ್ಲಿ ಒಂದ್ ದೊಡ್ಡ ಸ್ವಿಮ್ಮಿಂಗ್ ಪೂಲ್, ಈ ಜಾಗದಲ್ಲಿ ಒಂದ್ ಸೆಂಟರ್ ಮಾಸ್ಟರ್ ಬೆಟ್. ಏನ್ಲ ಸರ್? ನಮಸ್ಕಾರ ಸರ್. ನಿಮ್ಮನ್ನ ಹುಡ್ಕೊಂಡು ನಿಮ್ ಅಡ್ಡೆಲ್ಲ ಹುಡ್ಕೊಂಡು ಇಲ್ಲಿ. ಈ ನಡುವೆ ನಾನು ಅಡ್ಡಕ್ಕೆ ಹೋಗ್ತಾ ಇಲ್ಲ ಕಳ, ಇಲ್ಲೇ 12 ಅಂತಸ್ ಬಿಲ್ಡಿಂಗ್ ಕಟ್ಟಿಸ್ತಾ ಇಲ್ವಾ? ನಿಮಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿದ್ದು ತಗೊಳ್ಳಿ ಸರ್. ಯಾರ್ದಿರ್ಬೋದು? ಯಾರ್ದು ಬಾಸ್? ಇದು ನನ್ನ ಅಳಿದ ಕ್ಲಾಸ್ ಪಲ್ಯ. ಒಂಚೂರು ಓದ್ಲ ಬಾಸ್. ನನ್ಗೆಲ್ಲಿ ಓದಕ್ ಬರುತ್ತೆ ಬಾಸ್? ಆ, ನಿಮ್ಮಂತ ನನ್ ಮಕ್ಕಳನ್ನ ಇಟ್ಕೊಂಡು ನಾನ್ ಸಾಯ್ತಾ ಇದ್ದೀನಲ್ಲ, ಓಲಿ ಬಿಡ್ಲಾ ನಾನೇ. ನೀನೇ ಒಂಚೂರು ಓದ್ಬಿಡ. ಆಯ್ತು ಸರ್, ಕಳಿತಾರ ನನ್ ಮಕ್ಳು. ಸರ್, ಇದು ಲವ್ ಲೆಟರ್ ಅಲ್ಲ ಸರ್, ಲಾಯರ್ ನೋಟಿಸ್. ಏನ ಲಾಯರ್ ನೋಟಿಸ? ನನಗೆ ಲಾಯರ್ ನೋಟಿಸ್ ಕಳ್ಸೋಂತ ಗಂಡ ಯಾವನಲ್ಲೇ? ಅವನು ಮೂಳೆನ ಹಂಗೆ ಬಾಯಿಗೆ ಹಾಕೊಂಡು ಅಗದು ಪುಡಿ ಪುಡಿ ಮಾಡಿ ಅಂತ ಮಕ್ಕಳಿಗೆ ಬಿಡ್ತೀನಿ. ಯಾವನವನು ತಿನ್ಸ್ತಂಗ ನಾಯಿ ಮೂಳೆ ತಿನ್ನಂಗೆ ನಾಯಿ ನನ್ ಮಕ್ಳ? ಯಾವನವನು ನನಗ್ ನೋಟಿಸ್ ಕಳ್ಸಿರೋ? ಯಾರ್ದು ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಾರಂತಲ್ಲ ಸರ್, ಅವ್ರು ಕಳ್ಸಿರೋ ನೋಟಿಸ್ ಸರ್ ಇದು? ಇದು ನಮ್ಮ ಕರಿಯ ನಾಯಿ ಮಾಡಿದ ಕೆಲಸ. ನನ್ನ ನೋಡಿದ್ರೆ ಉಚ್ಚ ಹೊಯ್ಕೊಳ್ಕೋ ಎದುರ್ಕೊಂತ ಇದ್ದ, ನನಗೆ ಲಾಯರ್ ನೋಟಿಸ್ ಕಳ್ಸನ. ನನ್ನ ಮಗಂದು ಬೀದಿ ರೋಡ್ ಕೇರಿ ಏರಿಯಾ ಏರಿಯಾನೆ ಅಕ್ವೈರ್ ಮಾಡ್ಕೊಂಡು ಕೂತಿರೋ ಈ ಡಾನಿಗೆ ಲಾಯರ್ ನೋಟಿಸ? ಲೇ, ನನ್ನ ಹವಾ ಯಾಕೋ ಕಮ್ಮಿ ಆದಂಗಿದೆ ಕಣೋ, ರಕ್ತ ಕುದಿತಾ ಇದೆಯಲ್ಲೇ. ಆ ಕರಿಯ ನನ್ನ ಮಗಂದು ಕೋಲ್ಡ್ ಬ್ಲಡ್ ನಾನು ಕುಡಿಬೇಕು ನಡಿರೋ. ನನ್ನನ್ನು ಎದುರಿಸ್ಬಿಟ್ಟು ಅವನು ಜೀವಂತವಾಗಿ ಮನೇಲಿ ಉಳಿತಾನೇನ? ಅವನು ಮರಳು ಎಲ್ಲವನು ಕಪ್ಪು ನಾಯಿ. ನಿನಗೆ ಮೀಟ್ ಇದ್ರೆ ಕೇಳಿ ಬರೋ. ನಿನಗ್ ಮೀಟ್ ಇದ್ರೆ ಮ್ಯಾಟರ್ ಅಲ್ಲಿಂದ ಹೇಳೋ. ಈ ಡಾನಿಗೆ ಲಾಯರ್ ನೋಟಿಸ್. ಮರ್ಯಾದಿಂದ ನಮ್ಮ ಮಮ್ಮಿ ಕೊಟ್ರೆ ಜಾಗ ನಾನು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಗೊತ್ತಲ್ಲ ಗಂಟ್ಲಲ್ಲಿ ಸೂಪ್ ಕುಡಿಯೋದು. ಆಯ್ತಲೇ ಆಯ್ತು, ನಿನಗೆ ಆಯ್ತಲ್ಲ. ಬರೀ ನೋಟಿಸ್ಗೆನೆ ನಮ್ಮ ಮನೆ ಹುಡ್ಕೊಂಡ್ ಬಂದಿದ್ಯಾ? ಇನ್ನ ಪೊಲೀಸ್ ಅವ್ರು ಬಂದಿದ್ರೆ ಅಷ್ಟೇ. ಏನ ಪೊಲೀಸ್? ಇಡೀ ಜಗತ್ತು ಇಡೀ ಜಗತ್ತೇ ಅಡ್ಡ ಬಂದ್ರು ನಾನು ಏನು ಅಲ್ಲರ್ಸಕ್ ಆಗಲ್ಲ ಕಣ. ಬಾರೋ ಬಾರೋ, ಅವ್ರು ಯಾರನ್ನ ಕರ್ಕೊಂಡ್ ಬರ್ತಾರೆ ನೋಡ್ಕೊಂತೀನಿ. ಕರಿಯ ಬಾರೋ ಬಾರೋ. ಯಾಕೋ ಈ ಸಲ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾವನೆ. ಬನ್ನಿ ಸ್ವಾಮಿ, ಕಳ್ಳ ಅಲ್ಲಿ
ಏನೇನು ಕರಿಯ ನನ್ನ ಮಗ ಪೊಲೀಸ್ನವರು ಕಾಲೇಜ್ ಸ್ಟೂಡೆಂಟ್ ಗಳನ್ನೆಲ್ಲ ಕರ್ಕೊಂಡ್ ಬರ್ತಾನೆ, ನನ್ಗೇನಾರು ಒಡಿಯೋ ಸ್ಕೆಚ್ ಹಾಕವನು. ಅಷ್ಟೊಂದು ಮೀಟರ್ ಅವನ್ಗೆಲ್ ಬರ್ಬೇಕು ಬಾಸ್. ಏನೇನು ಎಷ್ಟು ಸಲ ಹೊಡೆದು ಕಳ್ಸಿದ್ರು ಗಾಡಿಗೆ ಸೇರ್ಕೊಳ್ತಲ್ಲ ಬೀದಿ ನಾಯಿ ಆ ಥರ ಬರ್ತಾನೆ ಇರ್ತಾನೆ. ಏನೋ ಪಿ ಜಿ ಹುಡುಗರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ರೆ ನಿನ್ ಮೀಟರ್ ಜಾಸ್ತಿ ಆಗ್ಬಿಡುತ್ತಾ? ಏನ್ ಅಂಗುರಾಶ್ ಆಗ್ಯಾ? ಏನ್ ಮಾಡಕ್ಕಾಗುತ್ತೆ ಈ ಕೆಟ್ಟ ಮೂತಿನ ನೆಕ್ಸ್ಟ್ ಟೈಮ್ ನಾವು ನೋಡಕ್ ಆಗಲ್ವಲ್ಲ ಬಿಜಾರ. ಓ ಏನೀ ನನ್ನ ಮಗ ಸುರಸುಂದರ ಹಂಗಲೇ ನಿನಗೆ ಆಗ್ಲೇ ನಾನು ಕರಿ ಇಡ್ಲಿ ಅಂತ ನಾಮಕರಣ ಮಾಡಿದಾಯ್ತು ಕಣಲೆ. ಪೊಲೀಸ್ನವರು ಪಿ ಜಿ ಹುಡುಗರನ್ನೆಲ್ಲ ಕರ್ಕೊಂಬಂಬಿಟ್ರೆ ಎದುರ್ಕೊಂಬಿಡ್ತೀನಿ. ಏನೋ ಏನೋ ಹೊಡಿತೀನ ಹೊಡಿಯಲೇ ಹೊಡಿಯೋ ನೋಡೋಣ ಕೈಲಿ ನೋಡೋಣ. ಇದನ್ನೆಲ್ಲ ನಮ್ ತಾಯಿ ನನಗೆ ಪ್ರೀತಿಯಿಂದ ದೀಪಾವಳಿಗೆ ಗಿಫ್ಟ್ ಕೊಟ್ಟಿದ್ದು. ನೀನ್ ಇದೇ ತರ ಕಿರಿಕ್ ಮಾಡ್ತಾ ಇದ್ರೆ ನಿನ್ನ ತಲೆನ ಸೀಳಿ ಅದಕ್ಕೊಂದ್ ಬಾಯಿಗೆ ಬೀಡಿ ಇಕ್ಕಿ ನಮ್ಮ ಮನೆಗೆ ದೃಷ್ಟಿಕೊಮ್ಮೆ ಮಾರ್ಕೊಂಡ್ಬಿಡ್ತೀನಿ. ಪಕ್ಕದಲ್ಲಿ ಯಾರೋ ಸ್ಮಾರ್ಟ್ ಆಗಿರೋ ಪಪ್ಪಿ ಹುಡುಗನ ಜೊತೆಲಿ ಇಟ್ಕೊಂಡಿದ್ಯಾ ಅಂತ ಓವರ್ ಆಕ್ಟಿಂಗ್ ಮಾಡ್ಬಿಡಲಿ. ಕರಿಯಾ ಬುಲ್, ಏ ನೀನ್ ನನ್ ತಲೆ ತೆಗೆದಿರ್ಲಿ. ಫೀರಿಂಗ್ ಬಾಟ್ಲಲ್ಲಿ ಹಾಲು ಹೆಂಗ್ ಕುಡಿಯೋದು ಅಂತ ಫಸ್ಟ್ ಕಲ್ತ್ಕೊಂಬೋಗಲಿ. ಯಾವನ್ ಸರಿ ಇವನು ಪಾಪನ್ ಪಾಪ್ ಮಾರಂತಾರ ಅವನು. ಹಲೋ ಮಿಸ್ಟರ್, ನೋಡಕೊಳ್ಳಿ ಡೀಸೆಂಟ್ ಆಗಿದ್ದೀರಾ? ಇಂತ ಬೀದಿನ ಜೊತೆ ಬಂದಿದ್ರಲ್ಲ ಮ್ಯಾಚ್ ಆಗಲ್ಲ. ಏನನ್ನ ನೋಡಿದ್ರೆ ನಿಮ್ಗೆ ಕಾಮಿಡಿ ಪಿಸ್ತರ ಕಾಣುತ್ತಾ? ಇನ್ನೇನ್ ಸೀರಿಯಸ್ ಸಾಯಿ ಕುಮಾರ ನೀನು? ಈ ಜಾಗ ನಿಂದು? ಇನ್ನೇನ್ ನಿಮ್ ಗ್ರ್ಯಾಂಡ್ ಫಾದರ್ ದಾ? ಎಲ್ಲಿ ಡಾಕ್ಯುಮೆಂಟ್ಸ್ ತೆಗೆ? ಎಲ್ಲಿ ತೆಗೆ ಡಾಕ್ಯುಮೆಂಟ್? ಯಾವ ಡಾಕ್ಯುಮೆಂಟ್? ನಿನ್ ಯಾಕ್ ತೋರಿಸ್ಬೇಕು ಈಗ? ಈ ಜಾಗ ನಿಂದು ಅಂತಿದ್ಯಲ್ಲ, ಹೌದು ಅದಕ್ಕೆ ತೋರಿಸ್ಬೇಕು. ತೋರಿಸ್ತಿಯಾ ಇಲ್ವಾ? ತೋರ್ಸಲ್ಲರಿ. ಏನ್ರಿ ಮಾಡ್ತೀರ? ಎಲ್ಲ ನನ್ ಮಕ್ಳು ಓಡೋಬಿಟ್ಟವ್ರೆ. ನಾಯಿ ಮುಳಿ ಹಾಕಿದ್ದಕ್ಕೆ ನೀ ಎತ್ತಿಲ್ಲ ಅವ್ರೆಲ್ಲ ಅಂದ್ರೆ ಏನಮ್ಮ? ನಾನು ಒಬ್ಬನೇ ಸಾಕಲ್ಲ ನಿನ್ಗೆ. ಏನ್ ಸರ್, ಡಾಕ್ಯುಮೆಂಟ್ಸ್ ಕೊಡ್ತೀರೋ ಇಲ್ವೋ? ಅಯ್ಯೋ ಈಗ್ಲೇ ಜಿಮೇಲ್ ಅಲ್ಲಿ ಕಳ್ಸ್ಬಿಡ್ತೀನಿ. ಮತ್ತೆ ನಮ್ ಕಡೆ ಅವ್ರಿಗೆ ತೊಂದ್ರೆ ಆಗಿಂದ್ರೆ? ಅಯ್ಯಯ್ಯೋ ಇಲ್ಲಿ ಬಂದ್ರೆ ತಾನೇ ತೊಂದ್ರೆ. ಸ್ಟೇಟ್ ಬಿಟ್ಟು ಹೊರಗಡೆ ಹೋಗ್ಬಿಡ್ತೀನಿ. ನಾನು ಬಿಟ್ಬಿಡ ಇನ್ಸ್ಪೆಕ್ಟರ್. ಬ್ರದರ್, ಫ್ರೆಂಡ್ಶಿಪ್ ಅಲ್ಲಿ ಜಾಮೀನು? ನೀನ್ ಜೈಲ್ಗೆ ಹೋಗು, ಚೇಳು ಮೀನೇ ಕಳಿಸ್ತೀನಿ. ಅಯ್ಯಯ್ಯೋ ಹೆಂಗೋ ನಮ್ಮ ಅಮ್ಮ ದೀಪಾವಳಿಗೆ ನನಗೆ ಗಿಫ್ಟ್ ಕೊಟ್ಟಿದ್ದ ಸೈಟ್ಗಳೆಲ್ಲ ನನಗೆ ಆದಂಗಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓವರ್ ಆಯ್ತು ಸರ್. ಸರ್ ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಂಗಾಯ್ತು ಸರ್. ಇದು ಓವರ್ ಆಯ್ತು ಸರ್. ಮಾಮ್ ಏನ್ ಹೇಳ್ತಿದೀಯ? ಅರ್ಜುನ್ ಏನೋ ಇದು ಸರ್, ಅವ್ರನ್ನ ಕರ್ಕೊಂಡ್ಬಂದ ಸರ್. ಸರ್ ನಮ್ ಬಾಲಾಜಿ ನಿಮ್ಮ ಮಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಾನೆ, ಇವನು ಕೊಟ್ಟು ಮದುವೆ ಮಾಡಿ ಖುಷಿಯಾಗಿರ್ತಾರೆ ಸರ್. ಅವನಿಗೆ ಏರ್ ಸ್ಟೈಲ್ ಚೇಂಜ್ ಮಾಡಕ್ಕೆ ಹೇಳಿ. ಏರ್ ಸ್ಟೈಲ್ ಇಲ್ಲ, ಯಾವ ಸ್ಟೈಲ್ ಇಲ್ಲ. ಇವನೇ ನಿಮ್ಮ ಮಳಿಯ ತಪ್ಕೊಳ ತಪ್ಕೋ ತಪ್ಕೋ. ಇವ್ ನನ್ನ ಹೆಂಗ್ ತಪ್ಕೊಂತಾನೆ, ನನ್ನ ಮಗಳ ಹೆಂಗ್ ತಪ್ಪಂತ? ಲಾರಿ ಬರ್ತಾ ಇದೆ ರೀ. ಇವನೇನು ಸಾಯಕ್ಕೆ ಬರ್ತಾ ಇದ್ದಾನ? ಬ್ರೇಕ್ ಹಾಕ್ರಿ. ಬರ್ಲಿ ಬಿಡ. ಅಯ್ಯೋ ಏನ್ರಿ ನೀವು? ಬೆಳಿಗ್ಗೆ ನೋಡ್ಬೇಕಾಯ್ತಲ್ಲ ನನ್ ಕ್ಯಾಂಟರ್ ಬೇಕಿತ್ತ. ನನಗ್ ವಯಸ್ಸು 30, ಸರ್ವಿಸ್ 60 ಆಯ್ತಲ್ಲ. 60 ವರ್ಷ ಸರ್ವಿಸ್ ಅಂತ ಡಿಮ್ಮನ್ ಡಿಪ್ ಮಾಡ್ದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಗೊತ್ತ ಕಣಲೆ, ಡಿಮ್ಮನ್ ಡಿಪ್ ಮಾಡಿದ್ರೆ ಸೈಡ್ಗೆ ಹೋಗೋ ದಾರಿ ಬಿಡು ಅಂತ ಅರ್ಥ. ಮತ್ ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ವಾ? ಏ ನನ್ ದಾರಿ ಬಿಡಲ್ಲ ಕಣ, ಬಿಡೋದೇ ಇಲ್ಲ ಕಣಲೆ. ನಾ ದಾರಿ ಬಿಡಲ್ಲ 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 ಅಂತ ವೈಪರ್ ಹಾಕಿ ತೋರಿಸ್ತಾ ಇಲ್ವಾ ನೋಡಲೇ? ವೈಪರ್ ಕೂಡ ಇನ್ನೂ ದಾರಿ ಬಿಡಲ್ಲ 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 ಅಂತ ತೋರಿಸ್ತಾ ಇಲ್ವಾ? ಅಯ್ಯ ಗೂಬೆ.